ಮಲ್ಲೇಶ್ವರಂನ ಐತಿಹಾಸಿಕ ಶಾಲೆ ನೆಲಸಮ. ಚಿತ್ರರಂಗಕ್ಕೂ ಶಾಲೆಗಿರೋ ಹೃದಯ ಬಂಧನದ ಕಥೆಯೇನು? ಮಲ್ಲೇಶ್ವರಂನ 5ನೇ ರಸ್ತೆಯಲ್ಲಿರೋ BPIPS ಬಿಪಿ ಇಂಡಿಯನ್ ಸ್ಕೂಲ್ ಎಂದೇ ಜನಪ್ರಿಯ. ಈ ಶಾಲೆಗೆ ಅರ್ಧ ಶತಮಾನಕ್ಕೂ ಹೆಚ್ಚಿನ ಇತಿಹಾಸವಿದೆ. ಸರಿಸುಮಾರು 1969 1972 ಮಧ್ಯೆ ಆರಂಭವಾದ ಶಾಲೆ ಇದು. ಈ ಶಾಲೆ ಈಗ ನೆಲಸಮವಾಗ್ತಿದೆ. ಈ ಶಾಲೆಯನ್ನು ಕಟ್ಟಿದ್ದು ಒಬ್ಬ ಮಾಜಿ ಯೋಧ, ನಿವೃತ್ತ ಕ್ಯಾಪ್ಟನ್ ಡಾಕ್ಟರ್ ಪಾರ್ಥಸಾರಥಿ ಮುರಳೀಧರ್ ಅವರು. ಮಕ್ಕಳು ಕಟ್ಟುವ ಫೀಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ವಿದ್ಯಾಭ್ಯಾಸಕ್ಕೆ ಅವಕಾಶ ನೀಡುತ್ತಿದ್ದ ಒಬ್ಬ ಅಪರೂಪದ ವ್ಯಕ್ತಿ. ನಂತರ ಇವರು ಈ ಕಟ್ಟಡವನ್ನು ಬೋಲ್ಲಾರ್ ಪ್ರಭಾಕರ್ ಎಂಬುವವರಿಗೆ ಮಾರಾಟ ಮಾಡಿದರು. ನಂತರವೇ ಇದು ಬಿಪಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಎಂದು ಬದಲಾಯಿತು. ಆ ಶಾಲೆಯನ್ನೀಗ ಕೆಡವಲಾಗ್ತಿದೆ. ಈ ಶಾಲೆಗೂ ಚಿತ್ರರಂಗಕ್ಕೂ ಅವಿನಾಭಾವ ನಂಟು. ಖ್ಯಾತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನವರಸ ನಾಯಕ ಜಗ್ಗೇಶ್, ನಟಿ ವನಿತಾ ವಾಸು, ಚಿತ್ರಲೋಕ ವೀರೇಶ್, ನಿರ್ಮಾಪಕ ಸುರೇಶ್ ಗೌಡ ಸೇರಿದಂತೆ ಚಿತ್ರರಂಗದ ಖ್ಯಾತನಾಮರೆಲ್ಲ ಓದಿದ್ದು ಇದೇ ಶಾಲೆಯಲ್ಲಿ. ಈ ಶಾಲೆ ಸಚಿವ ಅಶ್ವಥ್ ನಾರಾಯಣ್ ಅವರ ಮನೆಗೆ ಹತ್ತಿರದಲ್ಲೇ ಇದೆ. ಈ ಐತಿಹಾಸಿಕ ಶಾಲೆಯನ್ನೀಗ ಕೆಡವಲಾಗ್ತಿದೆ. ಶಾಲೆಯನ್ನ ಕೆಡವುತ್ತಿರುವುದಕ್ಕೆ ಕಾರಣವೇನು? ಈ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲ. ಒಂದು ಮೂಲದ ಪ್ರಕಾರ ಶಾಲೆಯ ಮಾಲೀಕರಾದ ಬೋಲ್ಲಾರ್ ಪ್ರಭಾಕರ್ ಕುಟುಂಬದವರೊಂದಿಗೆ ಅಮೆರಿಕದಲ್ಲಿ ನೆಲೆಸಿದ್ದು ಶಾಲೆಯ ಉಸ್ತುವಾರಿ ನೋಡಿಕೊಳ್ಳುವ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಅವರು ಕಟ್ಟಡವಿದ್ದ ಜಾಗವನ್ನು ಮಾರಾಟ ಮಾಡಿದ್ದಾರೆ. ಇನ್ನೊಂದು ಮೂಲದ ಪ್ರಕಾರ ಶಾಲೆಯ ಈ ಕಟ್ಟಡವನ್ನು ಮಾರಿ ಇದೇ ಹೆಸರಿನಲ್ಲಿ ಕುಣಿಗಲ್ ಬಳಿ ಹೊಸ ಶಾಲೆ ಆರಂಭಿಸುವ ಉದ್ದೇಶ ಹೊಂದಿದ್ದಾರೆ. ಒಟ್ಟಿನಲ್ಲಿ ಶಾಲೆಯ ಬಗ್ಗೆ ಗಾಢ ಸಂಬಂಧ ಹೊಂದಿದ್ದ ಸಾವಿರಾರು ಹಳೆಯ ವಿದ್ಯಾರ್ಥಿಗಳು ಈಗ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ, ದೊಡ್ಡ ಹೆಸರು ಮಾಡಿದ್ದಾರೆ. ಅವರ ನೆನಪುಗಳಲ್ಲಷ್ಟೇ ಈ ಶಾಲೆಯ ಹೆಸರು ನೆನಪಾಗಿ ಉಳಿದುಕೊಳ್ಳಲಿದೆ.